ದೇವರಿಗೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೆಹೋಶುವನ ಪುಸ್ತಕ 3:15 ವಾಕ್ಯ, ಯೆಹೋಶುವ chapter 3:15. ಮಂಜೂಷವನ್ನು ಹೊತ್ತ ಯಾಜಕರು ಯೋರ್ಧಾನಿಗೆ ಬಂದು ನೀರಿನಲ್ಲಿ ತಮ್ಮ ಕಾಲುಗಳನ್ನು ಅದ್ದುಮುತ್ತಲೇ ಸುಗ್ಗಿ ಕಾಲದಲ್ಲ ದಡಮೀರಿ ಹರಿಯುವ ಯೋರ್ಧಾನ್ ಹೊಳೆಯ ನೀರು ನಿಂತು ಹೋಯಿತು. ಹಲ್ಲೆಲೂಯಾ. ನೋಡಿ, ಇಲ್ಲಿ ಈ ಒಂದು ಅದ್ಭುತವಾದ ಕಾರ್ಯವನ್ನು ಇಸ್ರಾಯೇಲ್ ಜನರ ಕಣ್ಣು ಮುಂದೆ ದೇವರು ಕರ್ಕೊಂಡು ಬಂದ ಜನರಿಗಾಗಿ, ದೇವರು ತನ್ನ ಜನರಿಗಾಗಿ, ತನ್ನನ್ನು ಪ್ರೀತಿಸುವ ಜನರು, ತಾನು ಪ್ರೀತಿ ಮಾಡುವ ಜನರಿಗಾಗಿ ಎಷ್ಟು ದೊಡ್ಡ ಅದ್ಭುತವನ್ನು ಮಾಡಿ ತೋರಿಸಿದರು ಅವರ ಕಣ್ಣುಗಳ ಮುಂದೆ ಎಂಬುದಾಗಿ ನಾವು ಇಲ್ಲಿ ಒಂದು ಘಟನೆಯನ್ನು ನೋಡುತ್ತಾ ಇದ್ದೇವೆ. ಯೆಹೋಶುವನು ಇಸ್ರಾಯೇಲ್, ಮೋಶೆ ಸತ್ತ ಮೇಲೆ ಇಸ್ರಾಯೇಲ್ ಜನರನ್ನು ನಡೆಸ್ಕೊಂಡು ಕಾನಾನ್ ದೇಶಕ್ಕೆ ಒಯ್ಯುತ್ತಾ ಇದ್ದಾಗ ಯೋರ್ಧಾನ್ ಹೊಳೆ ಮಧ್ಯದಲ್ಲಿ ಅಡ್ಡಿಯಾಗಿ ಬಂತು ಅವರ ದಾರಿಯಲ್ಲಿ. ಅದನ್ನು ಹೇಗೆ ದಾಟಬೇಕು ಎಂಬುದಾಗಿ, ಅದನ್ನು ದಾಟುವುದಕ್ಕೆ ಅಸಾಧ್ಯವಾಗಿತ್ತು. ಯಾಕೆ ಎಂಬುದಾಗಿ ನೋಡುವಾಗ, ಅದು ಸುಗ್ಗಿ ಕಾಲವಾಗಿದ್ದ ಕಾರಣ ಆ ಒಂದು ಹೊಳೆ ದಡ ಮೀರಿ ಹರಿಯುತ್ತಾ ಇತ್ತು, ಅದು ಹೊರಸೂಸುತ್ತಾ ಇತ್ತು. ಇಟ್ ವಾಸ್ ಓವರ್ ಫ್ಲೋಯಿಂಗ್, ಇಟ್ ವಾಸ್ ಫ್ಲಡ್ಡಿಂಗ್. ಅಂದ್ರೆ ದಡ ಮೀರಿ ಅದು ಅತಿ ವೇಗದಿಂದ ಆ ನದಿ ಹರಿಯುತ್ತಾ ಇತ್ತು, ರಭಸದಿಂದ ಹರಿಯುತ್ತಾ ಇತ್ತು. ಹೊಳದ ತುಂಬ ನೀರಿತ್ತು, ಅದನ್ನು ಸಾಧಾರಣವಾಗಿ ದಾಟುವುದಕ್ಕೆ ಅಸಾಧ್ಯ, ದೋಣಿಗಳು ತಂದರೂ ಅಸಾಧ್ಯ. ಅಸಾಧ್ಯವಾದ ಆ ಸಮಯದಲ್ಲಿ, ಆ ಸಂದರ್ಭದಲ್ಲಿ ದೇವರು ಇಳಿದು ಬಂದು ಮಾತನಾಡಿದರು. ಅವರು ಮಾತನಾಡಿ ಹೇಳಿದ ಕಾರ್ಯ ಏನು ಎಂಬುದಾಗಿ ನೋಡುವಾಗ, ಮಂಜೂಷ ಪೆಟ್ಟಿಗೆಯನ್ನು ಹೊತ್ತುಕೊಂಡಿರುವ ಯಾಜಕರು ತಮ್ಮ ಕಾಲುಗಳನ್ನು ಆ ಒಂದು ಹೊಳದಲ್ಲಿ ಇಟ್ಟ ಕೂಡಲೇ ಆ ಹೊಳೆ, ಆ ಒಂದು ನದಿ, ಆ ಒಂದು ಕೊಳ ಅದು ನಿಂತು ಬಿಡುತ್ತದೆ. ನೀರು ಹರಿಯದೆ ಅದು ಒಂದು ಗೋಡೆಯಾಗಿ, ಒಂದು ಹಲ್ಲೆಲೂಯ, ಒಂದು ಹೀಪಾಗಿ ಅದು ನಿಂತು ಬಿಡುತ್ತದೆ ಎಂಬುದಾಗಿ. ಯೋಚನೆ ಮಾಡಿ ನೋಡ್ರಿ, ಮೇಲಿಂದ ಹರಿದು ಬರುವ ನೀರು ಒಂದು ಗೋಡೆಯಾಗಿ ಅದು ತಣ್ಣನೆ ನಿಂತುಕೊಳ್ಳಬೇಕಾದರೆ ಅದು ಸಾಧ್ಯನಾ? ಇಸ್ ಇಟ್ ಪಾಸಿಬಲ್? ನ್ಯಾಚುರಲಿ ಇಲ್ಲ. ಆದರೆ ದೇವರು ಅಸಾಧಾರಣವಾದ, ಅಸಾಧ್ಯವಾದ, ಅಲೌಕಿಕವಾದ ಕಾರ್ಯವನ್ನು ತನ್ನ ಜನರಿಗೆ ಮಾಡಿದರು. ಯು ಡಿಡ್ ನಾಟ್ ಡೂ ಆರ್ಡಿನರಿ ಪಾಸಿಬಲ್ ಥಿಂಗ್ಸ್, ನ್ಯಾಚುರಲ್ ಥಿಂಗ್ಸ್. ಇದನ್ನೇ ದೇವರು ವಾಗ್ದಾನ ಮಾಡಿದ ಮೇಲೆ ನಿಮಗೂ ನನಗೂ ಖಂಡಿತ ಮಾಡುತ್ತಾರೆ ಎಂಬುದಾಗಿ ಈ ಒಂದು ಘಟನೆಯಿಂದ ನಮಗೆ ಜ್ಞಾಪಕಪಡಿಸುತ್ತಾ ಇದ್ದಾರೆ. ಹಾಲೆಲ್ಲೂಯ. ಸುಗ್ಗಿ ಕಾಲ ಅದು ಹೊರಸೂಸುತ್ತಾ ಇತ್ತು, ದಡ ಮೀರಿ ಹರಿಯುತ್ತಾ ಇತ್ತು, ಮೇಲಿಂದ ಕೆಳಗಡೆ ಬರುತ್ತಾ ಇತ್ತು. ಒಂದು ವೇಳೆ ಕೆಳಗಡೆಯಿಂದ ಮೇಲಕ್ಕೆ ಹೋದರೆ ಒಂದು ವೇಳೆ ಅದು ನಿಲ್ಲಿಸಬಹುದು. ಇಟ್ ಮೇ ಬಿ ಪಾಸಿಬಲ್, ಬಟ್ ವಿಚ್ ವಾಸ್ ಇಂಪಾಸಿಬಲ್. ಅಸಾಧ್ಯವಾದುದನ್ನು, ಸಾಧ್ಯನೇ ಇಲ್ಲದನ್ನು ದೇವರು ಮಾಡಿದರು ತನ್ನ ಜನರಿಗಾಗಿ. ಇವತ್ತು ನಿಮಗಾಗಿ ಇಂತಹ ಕಾರ್ಯಗಳನ್ನು ಮಾಡುತ್ತಾರೆ. ಹಲ್ಲೆಲೂಯ. ಹರಿಯುತ್ತಾ ಇದೆ, ನಾನು ಮುಳುಗು ಬಿಡುತ್ತೇನೋ ಎಂಬುದಾಗಿ ನಾವು ಅಂದುಕೊಳ್ಳುತ್ತಾ ಇರುವಾಗ ಅದನ್ನು ಸ್ಟಾಪ್ ಮಾಡುವ ದೇವರಾಗಿದ್ದಾರೆ. ಹಲ್ಲೆಲೂಯ. ಅದು ನಿನ್ನನ್ನು ಮುಳುಗಿಸುವುದಿಲ್ಲ, ನೀನು ಅದರಲ್ಲಿ ಮುಳುಗಿ ಹೋಗುವುದಿಲ್ಲ, ಅದನ್ನು ನಿಲ್ಲಿಸುತ್ತಾರೆ ದೇವರು. ಹಿ ಕ್ಯಾನ್ ಸ್ಟಾಪ್ ಆ್ಯಂಡ್ ಹಿ ಕ್ಯಾನ್ ಫ್ರೀಸ್ ವಾಟರ್. ದೇವರು ನಿನಗಾಗಿ ನೀರನ್ನು ಐಸಾಗಿ ಮಾಡಿ ನಿನಗೆ ದಾರಿ ಮಾಡಿ ನಿನ್ನನ್ನು ದಾಟಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯ. ಹೊಳೆಯನ್ನು ನೋಡಿ ನೀರನ್ನು, ಪ್ರವಾಹವನ್ನು, ಪ್ರವಾಹದೋ ಎಂಬಂತೆ ಶತ್ರು ಬಂದರು. ದೇವರು ಹಲ್ಲೆಲೂಯ ಅವನಿಗೆ ವಿರೋಧವಾಗಿ ಅದ್ಭುತವಾದ ರೀತಿಯಲ್ಲಿ ಹಲ್ಲೆಲೂಯ ಇನ್ಸ್ಟೆಂಟ್ಲಿ ಹಲ್ಲೆಲೂಯ ದೇವರು ಬಂದು ಅದ್ಭುತ ಮಾಡಿದರು. ಹಲ್ಲೆಲೂಯ. ಪರಿಶುದ್ಧಾತ್ಮನ ಅಭಿಷೇಕವನ್ನು ಕುರಿತು ನಾವು ಇಲ್ಲಿ ನೋಡಬಹುದು. ಮಂಜೂಷ ಪೆಟ್ಟಿಗೆಯನ್ನು ಹೊರುವ ಯಾಜಕರು, ಅಂದರೆ ಆರ್ಕ್ ಆಫ್ ದ ಕವನೆಂಟ್, ಆರ್ಕ್ ಆಫ್ ಗಾಡ್, ದೇವರ ಮಂಜೂಷದ ಪೆಟ್ಟಿಗೆ ದೇವರ ಪ್ರಸನ್ನತೆ, ದೇವರ ಅಭಿಷೇಕಕ್ಕೆ ಅದು ಒಂದು
ಹೋಲಿಕೆಯಾಗಿದೆ. ಹಾಲೆಲೂಯ, ದೇವರ ಅಭಿಷೇಕ ನಿನ್ನ ಮೇಲೆ, ನಿನ್ನ ಒಳಗಡೆ ತುಂಬಿರುವುದಾದರೆ, ಅಭಿಷೇಕದಿಂದ ತುಂಬಿ ನೀನು ಪ್ರಾರ್ಥನೆ ಮಾಡುವುದಾದರೆ, ನೀನು ಕಾಲಿಡುವ ಜಾಗ ನಿನಗೆ ದಾರಿಯಾಗುತ್ತದೆ. ಹಾಲೆಲೂಯ, ತಡೆಗಳು ಒಡೆದು ಹೋಗುತ್ತದೆ, ತಡೆಗಳು ನಿಂತು ಹೋಗುತ್ತದೆ. ವೆನ್ ಯು ಆರ್ ಫುಲ್ ಆಫ್ ದ ಹೋಲಿ ಸ್ಪಿರಿಟ್, ವೆನ್ ಯು ಪ್ರೇ, ವೆನ್ ಯು ವಾಕ್ ಫುಲ್ ಆಫ್ ದ ಹೋಲಿ ಸ್ಪಿರಿಟ್, ಎವ್ರಿ ಜಾರ್ಡನ್ ವಿಲ್ ಸ್ಟ್ಯಾಂಡ್ ಆಸ್ ಅ ಹೀಪ್. ಹಾಲೆಲೂಯ, ಅದು ನಿಂತು ಹೋಗುತ್ತದೆ. ವಾವ್, ನೋಡಿ, ಓದಿ ನೋಡ್ರಿ, ಅದು ನಿಂತು ಹೋಯಿತು, ಬಟ್ ಸ್ಟುಡ್ ಸ್ಟಿಲ್ ನಿನಗಾಗಿ, ನಿನಗಾಗಿ, ಅಭಿಷಿಕ್ತನಿಗಾಗಿ, ತಾನು ಅಭಿಷೇಕಿಸಿದ ತನ್ನ ಮಗಳಿಗಾಗಿ, ತನ್ನ ಮಗನಿಗಾಗಿ. ಓ, ಮೇಲಿಂದ ಹರಿದು ಬರುವ ಪ್ರವಾಹ, ರಭಸದಿಂದ ಬರುವ ಪ್ರವಾಹ, ಶತ್ರು ರಭಸದಿಂದ ಪ್ರವಾಹದಂತೆ ಬಂದರೂ ದೇವರಾತ್ಮನು ನಿನಗಾಗಿ ಎದ್ದು ನಿಂತುಕೊಂಡು ಅದನ್ನು ನಿಲ್ಲಿಸುವ ದೇವರಾಗಿದ್ದಾರೆ. ನೀನು ಅದನ್ನು ದಾಟುವಿ, ಕಾಲಿಟ್ಟಾಗ ಅದ್ಭುತ ನಡೆಯಿತು, ನೀನು ಕಾಲಿಡುವಾಗ ಕೂಡ ಅದ್ಭುತ ನಡೆಯುತ್ತದೆ. ಅಭಿಷೇಕದಿಂದ ತುಂಬು, ಅಸಾಧ್ಯವಾದ ಕಾರ್ಯವನ್ನು ನಿನ್ನ ನೋಡುವಂತೆ ದೇವರು ಮಾಡುತ್ತಾರೆ. ನಿನ್ನ ಕಣ್ಣು ನೋಡುತ್ತದೆ, ನಿನ್ನ ಕಾಲು ಹಾಲೆಲೂಯ ಮೆಟ್ಟುತ್ತದೆ ನಿನ್ನ ಅದ್ಭುತವಾದ ಓ ಆಶೀರ್ವಾದದಲ್ಲಿ. ಹಾಲೆಲೂಯ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಆ ಮಂಜೂಷ ಪೆಟ್ಟಿಗೆಯನ್ನು ಹೊತ್ತುಕೊಂಡರು, ದೇವರು ಹೇಳಿದರು, ಮಾತನಾಡಿದರು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇದ್ದೇನೆ ಯೆಹೋಶುವ. ಓ ಹಾಲೆಲೂಯ, ಅದನ್ನು ನಾನು ಇವತ್ತು ತೋರಿಸುತ್ತೇನೆ. ನೀನು ಗಲಿಬಿಲಿ ಆಗಬೇಡ. ಮಂಜೂಷ ಹೊತ್ತುಕೊಂಡ ಯಾಜಕರು ಹಾಲೆಲೂಯ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಅವರ ಕಾಲುಗಳು ಆ ನೀರಿನ ಮೇಲೆ ಇಡಲಿ, ಆಗ ನೀರು ನಿಂತು ಹೋಗುತ್ತದೆ. ಅದೇ ರೀತಿಯಾಗಿ ಮಾಡಿದರು, ಅದೇ ರೀತಿ ನೀರು ನಿಂತು ಹೋಯಿತು. ದೇವರು ತನ್ನ ಮಾತಲ್ಲಿ ನಂಬಿಗಸ್ತರಾಗಿ ತನ್ನ ಮಾತನ್ನು ನೆರವೇರಿಸಿದ ಹಾಗೆಯೇ ಇವತ್ತು ನಿಮ್ಮ ಜೀವನದಲ್ಲಿ, ನಿಮ್ಮೆಲ್ಲರ ಜೀವನ, ನಿಮ್ಮ ಕುಟುಂಬ, ನಿಮ್ಮ ವ್ಯಾಪಾರ, ನಿಮ್ಮ ಸೇವೆ, ನಿಮ್ಮ ಆರ್ಥಿಕತೆ, ನಿಮ್ಮ ಆರೋಗ್ಯದಲ್ಲಿ ದೇವರು ಅದ್ಭುತ ಮಾಡುತ್ತಾರೆ. ಆತ್ಮಭರಿತರಾಗಿರಿ. ಓ ಹಾಲೆಲೂಯ, ಪ್ರೇ ಇನ್ ದ ಸ್ಪಿರಿಟ್, ಬಿ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಹಾಲೆಲೂಯ, ಓ ಹಾಲೆಲೂಯ, ನೋ ಫ್ಲಡ್, ನೋ ಜಾರ್ಡನ್, ನೋ ಓವರ್ ಫ್ಲೋ. ಹಾಲೆಲೂಯ, ಕೆನ್ ಹಾಲೆ ಡ್ರೌನ್ ಯು, ನಿನ್ನನ್ನು ಮುಳುಗಿಸಲು ಸಾಧ್ಯವಿಲ್ಲ. ಮೇಲಿಂದ ಬರ್ಬೋದು, ಹಾಲೆಲೂಯ, ಅದು ಡೀರ್ ಎಂಬುದಾಗಿ ಪ್ರವಾಹ ಬರ್ಬೋದು, ಆದರೆ ದೇವರು ನಿನ್ನನ್ನು ತಟ್ಟದೆ, ನೀನು ಮುಳುಗದೆ ಆ ನೀರು ನಿನ್ನನ್ನು ಮುಟ್ಟುವುದಿಲ್ಲ. ನೀನು ನೀರಿನ ಮೇಲೆ ಕಾಲಿಡುವಾಗ ಅದು ನಿನಗೆ ಜಾಗ ಮಾಡಿಕೊಡುತ್ತದೆ, ಅದು ನಿಂತು ಬಿಡುತ್ತದೆ, ಅದು ಒಣಗಿ ಹೋಗುತ್ತದೆ, ಅದು ಬತ್ತಿ ಹೋಗುತ್ತದೆ. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್ ಐ ಪ್ರೇ ಲಾರ್ಡ್, ಲಾರ್ಡ್ ಎವ್ರಿ ಫ್ಲಡ್ ಹಾಲೆಲೂಯ ವಿಲ್ ಸ್ಟಾಪ್ ರೈಟ್ ನೌ. ಹಾಲೆಲೂಯ, ಏಸಪ್ಪ ನಾಮದಲ್ಲಿ ಎಲ್ಲ ನದಿಗಳು ಬತ್ತಿ ಹೋಗಲಿ ಅಪ್ಪ, ಅಡಚಣೆಯಾಗಿರುವುದು ನಿಂತು ಹೋಗಲಿ ಸ್ವಾಮಿ, ದಾರಿ ಉಂಟಾಗಲಿ, ಮಾರ್ಗ ಉಂಟಾಗಲಿ, ನಿನ್ನ ಮಕ್ಕಳು ಯೋರ್ದಾನ್ ಹೊಳೆಯನ್ನು ದಾಟಲಿ. ಅವರ ಜೀವನದಲ್ಲಿ ಯಾವುದೇ ಯೋರ್ದಾನ್ ಇರ್ಬೋದು, ಇವತ್ತು ಅದನ್ನು ದಾಟುವಂತೆ ಮಾಡು ಸ್ವಾಮಿ. ಇವತ್ತು ಅವರು ಅದನ್ನು ದಾಟಲಿ. ಟುಡೇ ದೇ ವಿಲ್ ಕ್ರಾಸ್ ಓವರ್ ದೇರ್ ಜಾರ್ಡನ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ದೇವರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆ, ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಗ್ದಾನ ವಾಗ್ದಾನವೇ. ದೇವರು ಅವತ್ತು ಮಾಡಿದ ಹಾಗೆ ಇವತ್ತು ಮಾಡುವುದಕ್ಕೆ ಸಿದ್ಧರಾಗಿದ್ದಾರೆ. ಈಸ್ ರೆಡಿ. ನೀವು ಅಭಿಷೇಕದಿಂದ ತುಂಬಿ ನಿಮ್ಮ ಕಾಲುಗಳು ಮೆಟ್ಟುವ ಆ ಸ್ಥಳದಲ್ಲಿ, ಆ ವಿಷಯದಲ್ಲಿ ದೇವರು ಅದ್ಭುತ ಮಾಡುತ್ತಾರೆ. ನೀವು ತಲೆಯಿಡುವ ಕಾರ್ಯದಲ್ಲಿ ದೇವರು ಅದ್ಭುತವನ್ನು ಮಾಡುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.